ನಮಸ್ಕಾರ ರೀ ಎಲ್ಲರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಆಲೂ ಪಾಲಕ್ ಕರಿ ಜೋಳದ ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಒಳ್ಳೆ ಸೈಡ್ ಡಿಶ್ ಅಂತ ಹೇಳ್ಬೋದು ರೀ ಡಿಫ್ರೆಂಟ್ ರುಚಿನೂ ಇರ್ತತಿ ಅಗದಿ ಕಡಿಮೆ ಸಮಯದಾಗೂ ಆಗ್ತೈತಿ ಮತ್ತು ಪಾಲಕ್ ಕೂಡ ನಮ್ಮ ಆರೋಗ್ಯಕ್ಕೆ ಭಾಳ ಚಲೋ ಬರೀ ಹಾಗಾದ್ರೆ ಈ ಆಲೂ ಪಾಲಕ್ ಕರಿ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬಾಣಲೆಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತದ್ರಿ ಎಣ್ಣೆ ಕಾದ ಮೇಲೆ ಅರ್ಧ ಚಮಚದಷ್ಟು ಜೀರಿಗೆ ಸೇರಿಸ್ಕೊಳತ್ತೈತ್ರಿ ಹದಿನೈದು ಹೆಸರು ಬೆಳ್ಳುಳ್ಳಿನ ಕುಟ್ಕೊಂಡಿತ್ತು ಅದನ್ನು ಕೂಡ ರೀ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗ್ತತಿ ಈಗ ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೊಳತ್ತೈತಿ ಅದಾದಮೇಲೆ ಅರ್ಧ ಚಮಚಾದಷ್ಟು ಅರಿಶಿನ ಸೇರಿಸ್ಕೊಳತ್ತೈತಿ ಉಳ್ಳಾಗಡ್ಡಿನ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ರೀ ಈಗ ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಸೇರಿಸ್ಕೊಳತಿ ಆಲೂಗಡ್ಡೆ ನಿಮಗೆ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಬೇಕು ಅಂದ್ರೆ ದೊಡ್ಡ ಒಳಗೆ ಕಟ್ ಮಾಡ್ಕೊಬೋದು ಸಣ್ಣ ಸೈಜ್ ಒಳಗೂ ಕಟ್ ಮಾಡ್ಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಗ್ಗರಣೆ ಒಳಗೆ ಆಲೂಗಡ್ಡೆನ ಚೆಂದಾಗೆ ಫ್ರೈ ಮಾಡ್ಕೋಬೇಕ್ರಿ ಉಪ್ಪನ್ನು ಸೇರಿಸೋದ್ರಿಂದ ಆಲೂಗಡ್ಡೆ ಬೇಗ ಫ್ರೈ ಆಗ್ತಾವ್ರಿ ಸೊ ಹಾಗಾಗಿ ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳತ್ತತಿ ಒಂದು ಮುಚ್ಚಳ ಮುಚ್ಚಿ ಆಲೂಗಡ್ಡೆನ ಒಂದು ಐದು ನಿಮಿಷ ಮೀಡಿಯಮ್ ಒಳಗೆ ಫ್ರೈ ಮಾಡ್ಕೋಬೇಕ್ರಿ ಪಾಲಕ್ಕು ಬೇಗ ಬೇಯತೈತಿ ಸೊ ಹಾಗಾಗಿ ಫಸ್ಟ್ ಆಲೂಗಡ್ಡೆನಷ್ಟು ಫ್ರೈ ಮಾಡ್ಕೊಳತ್ತತಿ ನೋಡ್ರಿಗ ಫ್ರೈ ಆಗಿದ್ದಾವು ಮೀಡಿಯಮ್ ಉರಿ ಇಟ್ಕೊಂಡು ಆಲೂಗಡ್ಡೆನ ಫ್ರೈ ಮಾಡ್ಕೊಂಡಾಯ್ತು ಕಟ್ ಮಾಡಿ ಇಟ್ಕೊಂಡಿರುವಂತಹ ಎರಡು ಟೊಮ್ಯಾಟೋನ ಸೇರಿಸ್ಕೊಳತ್ತೈತಿ ರೀ ಹಾಗೆ ಮೂರು ಕಟ್ಟಷ್ಟು ಪಾಲಕ್ನ ಚೆಂದಾಗೆ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೊಳತ್ರಿ ಪಾಲಕ್ ಬೇಯೋಕ್ಕೇನು ಭಾಳ ಟೈಮ್ ಬೇಕಾಗಂಗಿಲ್ಲ ಸೊ ಹಾಗಾಗಿ ಫಸ್ಟು ಆಲೂಗಡ್ಡೆನ ಸ್ವಲ್ಪ ಚೆಂದಾಗೆ ಬೇಯಿಸ್ಕೊಂಡು ಆದಮೇಲೆ ಪಾಲಕ್ ಸೇರಿಸ್ಕೊಂಡಿ ಈಗ ಅಚ್ಕಾರದ ಪುಡಿ ಸೇರಿಸ್ಕೊಳತ್ತತಿ ಖಾರಕ್ಕೆ ಅನುಗುಣವಾಗಿ ಅಚ್ ಖಾರದ ಪುಡಿನ ಸೇರಿಸ್ಕೊಳ್ರಿ ಅದಾದಮೇಲೆ ಅರ್ಧ ಚಮಚ ಗರಂ ಮಸಾಲ ಅರ್ಧ ಚಮಚದಷ್ಟು ಧನಿಯಾ ಪುಡಿ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆಂದಾಗೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ರೀ ನಾನು ವೀಕ್ಲಿ ಒಂದು ಸಾರಿ ಆದರೂ ಇದನ್ನು ಮಾಡ್ತೇನೆ ರೀ ಆಲೂ ಪಾಲಕ್ ಕರಿನಾ ಅಥವಾ ಆಲೂ ಪಾಲಕ್ ಗ್ರೇವಿನೂ ರೀ ಭಾರಿ ಟೇಸ್ಟಾಗಿರ್ತೈತಿ ಇದು ಒಂಥರ ಡಿಫ್ರೆಂಟ್ ಬರ್ತೈತೆ ರೀ ನಾವು ರೆಗ್ಯುಲರಾಗಿ ಪಲ್ಯ ಎಲ್ಲ ಮಾಡ್ತವಲ್ಲ ಅದಕ್ಕಿಂತ ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತಿ ಹಾಗಾಗಿ ಮನೆ ಮನೆ ಎಲ್ಲ ಇಷ್ಟಪಟ್ಟು ತಿಂತಾರೆ ರೀ ಅಷ್ಟು ರುಚಿನೂ ಆಗ್ತೈತಿ ಇದು ನೋಡಿರಿ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡು ಮೇಲೆ ಒಂದು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳಾತತಿ ಆಲ್ರೆಡಿ ಪಾಲಕ್ ಒಳಗೂ ನೀರಿನ ಅಂಶ ರೀ ಇದನ್ನು ನಾವು ಕರಿ ಮಾಡಬೇಕು ಅಥವಾ ಗ್ರೇವಿ ಮಾಡಬೇಕು ಅಂದರೆ ಸ್ವಲ್ಪ ನೀರು ನೀರು ಆಗಬೇಕು ಸೊ ಹಾಗಾಗಿ ಒಂದು ಕಪ್ಪಷ್ಟು ನೀರನ್ನು ಹಾಕಿ ಮೀಡಿಯಮ್ ಮುರಿಯೊಳಗೆ ಒಂದು ಎಂಟು ನಿಮಿಷ ರೀ ಈಗ ನೋಡಿರಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಎಂಟು ನಿಮಿಷ ಆಗೈತಿ ಪಾಲಕ್ ಕೂಡ ನೀರಿನ ಅಂಶ ಬಿಟ್ಟೈತಿ ಸ್ವಲ್ಪ ನೀರು ನೀರು ಅನ್ಸಾತಿರ್ಬೋದು ನಿಮ್ಗೆ ಬಟ್ ಆಲೂ ಪಾಲಕ್ ಕರಿಗೆ ಸ್ವಲ್ಪ ನೀರು ಈ ಥರ ಇರಲೇಬೇಕು ಇಷ್ಟು ಇಲ್ಲಿ ಕ ಡ್ರೈ ಡ್ರೈ ಅನ್ನಿಸ್ತತಿ ಈಗ ನೋಡಿರಿ ಆಲೂಗಡ್ಡೆ ಕುದತ್ತೆ ಇಲ್ಲೋ ಅಂತ ಚೆಕ್ ಮಾಡೋಕೆ ಲೈಟಾಗಿ ಪ್ರೆಸ್ ಮಾಡಿದ್ರೆ ಎರಡು ಪೀಸ್ ಆಯಿತು ಇಷ್ಟು ಕುದ್ರೆ ಸಾಕು ಇನ್ನೇನಿಲ್ಲ ಜಾಸ್ತಿ ಕುದ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದಾದಮೇಲೆ ನೆಕ್ಸ್ಟು ಒಂದು ಅರ್ಧ ಕಪ್ಪಷ್ಟು ಹಸಿ ಶೇಂಗಾ ಪುಡಿ ಸೇರಿಸ್ಕೊಂಡಿ ಶೇಂಗಾನ ಹುರಿದನ ಪುಡಿ ಮಾಡಿ ಸೇರಿಸ್ಕೊಂಡತ್ತಿ ಆಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸತಿ ಶೇಂಗಾ ಪುಡಿ ಸೇರಿಸೋದ್ರಿಂದ ಒಂದು ಥಿಕ್ನೆಸ್ ಬರ್ತತ್ರಿ ಗ್ರೇವಿಗೆ ಒಳ್ಳೆ ಟೇಸ್ಟ್ನು ಆಗ್ತತಿ ಇಲ್ಲ ಅಂದರೆ ನೀರು ನೀರು ಅನಿಸ್ತತ್ರಿ ಸೊ ಹಾಗಾಗಿ ಶೇಂಗಾ ಪುಡಿ ಸೇರಿಸೋದ್ರಿಂದ ಒಳ್ಳೆ ಕರಿ ರೆಡಿ ಆಗ್ತತ್ ನೋಡ್ರಿ ಫೈನಲ್ ಆಗಿ ರೊಟ್ಟಿ ಚಪಾತಿ ಪೂರಿ ಪಲ್ಯ ಎಲ್ಲದಕ್ಕೂ ಪರ್ಫೆಕ್ಟಾಗಿ ಮ್ಯಾಚ್ ಆಗುವಂತಹ ಆಲೂ ಪಾಲಕ್ ಕರಿ ಅಥವಾ ಆಲೂ ಪಾಲಕ್ ಗ್ರೇವಿ ರೆಡಿ ಆಯ್ತು ನೋಡ್ರಿ ನೀವು ಕೂಡ ಇದೇ ಥರ ಡಿಫ್ರೆಂಟ್ ಆಗಿರುವಂತಹ ಗ್ರೇವಿನ ಟ್ರೈ ಮಾಡಿರಿ ಹಂಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ ಹಂಗೆ ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಮತ್ತೆ ಸಿಗೋಣಂತ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ